ನಮಸ್ತೆ ವೀಕ್ಷಕರೇ, ನಾನು ಅಪರ್ಣ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲರೂ ಕೇಳ್ತಾ ಇದ್ರಿ ಕರ್ನಾಟಕ ರೆಂಟ್ ಆ್ಯಕ್ಟ್ 1999, ಅದ್ರ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನು ಮಾಡಿ ಅಂತ. ಸೊ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಒಂದೇ ವಿಡಿಯೋದಲ್ಲಿ ಸಾಧ್ಯ ಇಲ್ಲ. ಸೊ ಬೇರೆ ಬೇರೆ ವಿಡಿಯೋಗಳಲ್ಲಿ ನಾನು ಕೆಲವೊಂದು ಶಾರ್ಟ್ ವಿಡಿಯೋಸ್ಗಳ ಥರ ಮಾಡ್ತಾ ಇರೋದಕ್ಕೆ. ಇದು ಫಸ್ಟು ಬೇಸಿಕ್ಕಾಗಿ ನಾವು ಯಾವುದೇ ಓವರ್ವ್ಯೂ ನೋಡ್ತೇವೆ ಬಿಡ್ತೇವೋ, ಆದರೆ ಆ ಇಂಪಾರ್ಟೆಂಟ್ ಸೆಕ್ಷನ್ಸ್ ಯಾವುದು ಅಂತ ತಿಳ್ಕೊಂಡಿರಬೇಕು. ಸೊ ಆ ನಿಟ್ಟಿನಲ್ಲಿ 15 ಇಂಪಾರ್ಟೆಂಟ್ ಸೆಕ್ಷನ್ಸ್ ಆಫ್ ಕರ್ನಾಟಕ ರೆಂಟ್ ಆ್ಯಕ್ಟ್ 1999, ಅದು ಯಾವುದ್ರ ಮೇಲೆ ಕರ್ನಾಟಕ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ನಾನು ಇನ್ನು ವೇಟೇಜ್ ಆ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ವೇಟೇಜ್ ನೋಡಿಕೊಂಡು, ಆ ಕ್ವಶನ್ ಪೇಪರನ್ನು ನೋಡಿಕೊಂಡು, ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಕೇಳಿದ್ದಾರೆ ಅದನ್ನು ನೋಡಿಕೊಂಡು ಈ ಒಂದು ಸ್ಲೈಡನ್ನು ಪ್ರಿಪೇರ್ ಮಾಡಿದ್ದಾನೆ. ಸೊ ಉಳಿದ ಸೆಕ್ಷನ್ಸ್ಗಳು ಇಂಪಾರ್ಟೆಂಟ್ ಇರಬಹುದು, ಆದರೆ ಇದು ಅಟ್ಮೋಸ್ಟ್ ಇಂಪಾರ್ಟೆಂಟ್. ಸೊ ಡೆಫಿನೆಟ್ ಆಗಿ ಎಲ್ಲೋ ಒಂದೆರಡು ಕ್ವಶನ್ ಆದರೂ ಇದರಲ್ಲಿ ಈ ಒಂದು 15 ಸೆಕ್ಷನ್ಗಳಿಂದ ಬರಬಹುದು ಹೇಳುವಂಥದ್ದು ನನ್ನ ಅನಿಸಿಕೆ. ಸೊ ಕಂಪ್ಲೀಟಾಗಿ ಈ ಎಲ್ಲ ಸೆಕ್ಷನ್ಸ್ಗಳನ್ನು ನೋಟ್ ಮಾಡಿ ಡೀಟೇಲ್ ಆಗಿ ಓದಿ ಇನ್ನೂ ಬರುವಂಥ ದಿನಗಳಲ್ಲಿ ರೆಂಟ್ ಆ್ಯಕ್ಟ್ ಮೇಲೆ ಆ ಒಂದು ಪ್ರಾವಿಷನ್ಗಳ ಮೇಲೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೇನೆ, ಅಥವಾ ಒಂದು ರ್ಯಾಪಿಡ್ ರಿವಿಷನ್ ಅಂತ ಒಂದು ಮಾಡೋಣ. ಓಕೆ, ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಏನೇನು ಯಾವ್ಯಾವ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳಿವೆ ಅಂತ. ಸೊ ನಿಮ್ಮ ಹತ್ರ ಕರ್ನಾಟಕ ರೆಂಟ್ ಆ್ಯಕ್ಟ್, ಬೇರ್ ಆ್ಯಕ್ಟ್ ಇರುವಂಥದ್ದು ಒಳ್ಳೆಯದು ಯಾವುದು? ಸೊ ಬೇರ್ ಆ್ಯಕ್ಟ್ ಸಾಕಾಗತ್ತೆ. ಕೆ ಎಲ್ ಜೆ ಪಬ್ಲಿಕೇಶನ್ಸ್ ಅವರ ಒಂದು ಬೇರ್ ಆ್ಯಕ್ಟ್ ಇದ್ದರೆ, ಅಥವಾ ಎಂ ವಿ ಶಂಕರ್ ಭಟ್ ಆಥರ್ಡ್ ಕರ್ನಾಟಕ ರೆಂಟ್ ಆ್ಯಕ್ಟ್ ಕೂಡ ಸಿಗತ್ತೆ. ಸೊ ಅವೈಲೇಬಿಲಿಟಿ ಇದ್ದರೆ ನೋಡಿ, ಅದು ಕೂಡ ತುಂಬ ಅಥಾರಿಟೇಟಿವ್ ಬುಕ್. ಸೊ ಯಾವ ಬುಕ್ ತೊಗೊಂಡ್ರು ಬೇರ್ ಆ್ಯಕ್ಟ್ ಇದ್ರೂ ಸಾಕಾಗತ್ತೆ. ಅದರಲ್ಲಿ ಸೆಕ್ಷನ್ಸ್ಗಳನ್ನ ನೋಡಿ ಅರ್ಥ ಆಗ್ತಾ ಇದ್ರೆ, ಬೇರ್ ಆ್ಯಕ್ಟ್ ನೀವು ಡೈರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಳ್ಳುವಂಥ ಅಷ್ಟು ನಿಮಗೆ ಒಂದು ಸಾಮರ್ಥ್ಯ ಇದ್ದರೆ ಅಷ್ಟು ಬೇರ್ ಆ್ಯಕ್ಟೇ ಸಾಕಾಗತ್ತೆ ಎಕ್ಸಾಮ್ಸ್ಗೆ. ಸೊ ಹಾಗಿದ್ರೆ ನೋಡೋಣ, ಬನ್ನಿ ನೋಡಿ. ಅದಕ್ಕಿಂತ ಮೊದಲು ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಅಪ್ಡೇಟ್ ಕೊಡ್ತಿದ್ದಾನೆ. ಅನ್ ಅಕಾಡೆಮಿಲಿ ತುಂಬ ಜನ ಕೇಳ್ತಿದ್ರಿ ಕ್ಲಾಸಸ್ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಸೊ ಕ್ಲಾಸಸ್ ಫ್ರೀ ಲೈವ್ ಕ್ಲಾಸಸ್ಸು ಆ್ಯಕ್ಚುಲಿ ಒಂದು ಸದ್ಯದಲ್ಲೇ ಒಂದೆರಡು ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಸಿ ಪಿ ಸಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಸ್ಟಾರ್ಟ್ ಮಾಡ್ತೇನೆ. ಹಾಗೆ ಕನ್ನಡ ಜಜ್ಮೆಂಟ್ ಕೂಡ ಡಿಸ್ಕಸ್ ಮಾಡ್ತಿದ್ದೆ ಅರ್ಲಿಯರ್, ಈಗಲೂ ಕೂಡ ಅದೇ ಕಂಟಿನ್ಯೂ ಆಗುತ್ತೆ ಬೆಳಿಗ್ಗೆ 6 ಗಂಟೆಗೆ. ಸೊ ಒಂದೆರಡು ದಿನದಲ್ಲಿ ಕೂಡಲೇ ಸ್ಟಾರ್ಟ್ ಆಗುತ್ತೆ, ಏಪ್ರಿಲ್ ತನಕ ಕಾಯಬೇಕಂತ ಇಲ್ಲ. ಹಾಗೆ ಏಪ್ರಿಲಿಂದ ಒಂದು ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಕರ್ನಾಟಕ ಫಿಲಿಮ್ಸ್ ಎಕ್ಸಾಮ್ಸ್ಗೆ, 3 ಮಂತ್ಸ್ ಕೋರ್ಸ್. ನಾನು ಆಲ್ರೆಡಿ ಒಂದು ಪೋಲಲ್ಲಿ ಕಂಡಕ್ಟ್ ಮಾಡಿ ಕೇಳಿದ್ದೆ. ಸೊ ತುಂಬ ಜನ ಏನು ಹೇಳಿದ್ರಿ, ಪ್ರೈಸ್ ತುಂಬ ಜನ ಇಂಟ್ರೆಸ್ಟೆಡ್ ಇದ್ದೀರಿ, ಆದರೆ ಪ್ರೈಸ್ ಸ್ವಲ್ಪ ಹೆಚ್ಚಾಗತ್ತೆ ಅಂತ. ಸೊ ಪ್ರೈಸ್ ಹೆಚ್ಚಾಗುತ್ತೆ, ನಾನು ನಿಮಗೊಂದು ಅದಕ್ಕೆ ಒಂದು ಚಾರ್ಟ್ ಕೊಡ್ತೇನೆ ನೋಡಿ. ಸೊ ಇದರಲ್ಲಿ ಏನು ಕವರ್ ಆಗುತ್ತೆ ಕೋರ್ಸ್, ಈ ಕರ್ನಾಟಕ ಫಿಲಿಮ್ಸ್ ಎಕ್ಸಾಮ್ಸ್ ಕೋರ್ಸಲ್ಲಿ. ಸೊ ಇಂಪಾರ್ಟೆಂಟ್ ಹೈಲೈಟ್ಸ್ ಯಾವುದ್ಯಾವುದು ಅಂದರೆ, ಈಗ ಸಿಲೆಬಸ್ ಏನಿದೆ, ಒಂದು 10 ಆ್ಯಕ್ಟ್ ಇದೆ, 11 ಆ್ಯಕ್ಟ್ ಇದೆ, ಅದರದ್ದು ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ 3 ತಿಂಗಳಲ್ಲಿ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು, ಹಾಗೆ ಒಂದು ಕ್ರ್ಯಾಶ್ ಕೋರ್ಸ್ ಅಂತಲೇ ಹೇಳ್ಬೋದು. ಅದಕ್ಕೆ ಇಂಪಾರ್ಟೆಂಟ್ ಆಗಿ ನೋಟ್ಸ್ ನಿಮಗೆ ಬೇಕಾಗತ್ತೆ, ಲಿಸ್ಟ್ ಬೇಕಾಗತ್ತೆ. ಕೆಲವೊಂದ್ಸಲ ಬಾರ್ ಆಫ್ ಸೂಟ್ಸ್ ಸೆಕ್ಷನ್ 12 ಅಂಡರ್ ಸಿ ಪಿ ಸಿ ಅಲ್ಲಿ ಯಾವುದ್ಯಾವುದು ಬೇರೆ ಯಾವ ಪ್ರಾವಿಷನ್ಸ್ ಅಲ್ಲಿ ಹೇಳಿದ್ದಾರೆ, ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಇಂಗ್ರೀಡಿಯೆಂಟ್ಸ್ ಆಫ್ ಐ ಪಿ ಸಿ ಎಲ್ಲದು ಒಟ್ಟಿಗೆ ಸಿಗುವಂಥದ್ದು, ಅಥವಾ ಕಂಪ್ಯಾರಿಸನ್ನು, ಅಥವಾ ಡಿಫ್ರೆನ್ಸಸ್ಸು. ಸೊ ಆ ಥರ ಎಲ್ಲ ನೋಟ್ಸ್ಗಳು ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುವ ನೋಟ್ಸ್ಗಳು ನಿಮಗೆ ಇದರಲ್ಲಿ ಕ್ಲಾಸಸ್ಗಳನ್ನು ಮಾಡ್ತಾ ಮಾಡ್ತಾ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಹಾಗೆ 3 ತಿಂಗಳು ಇರುವಂಥದ್ದು. ಹಾಗೆ ಇದು ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಮಾತ್ರ ಅವೈಲೇಬಲ್, ಅದು ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ. ಸೊ ಅಮೌಂಟ್ ಜಾಸ್ತಿ ಆಗುತ್ತೆ, ಟೋಟಲ್ 17,000 ಅಂತ ಇತ್ತು, 10% ಡಿಸ್ಕೌಂಟ್ ಹಾಕಿ 15,420 ಆಗುತ್ತೆ. ಸೊ 3 ಮಂತ್ಸ್ಗೆ ಅಂದರೆ ಅಪ್ರಾಕ್ಸಿಮೇಟ್ಲಿ 1 ತಿಂಗಳಿಗೆ 5,000 ಆಗುವಂಥದ್ದು ಅಂತ ತುಂಬ ಹೆಚ್ಚಂತ ನನ್ನ ಅನಿಸಿಕೆ ಅಲ್ಲ. ಯಾಕೆಂದರೆ ತುಂಬ ಪ್ಲ್ಯಾಟ್ಫಾರ್ಮಲ್ಲಿ ಬೇರೆ ಬೇರೆ ನಾರ್ತಲ್ಲೆಲ್ಲ ನೋಡಿದ್ರೆ ಇನ್ನೂ ಹೈ ಪ್ರೈಸಸ್ ಇರುತ್ತೆ, ಅಪ್ ಟು 1 ಲ್ಯಾಕ್ಸ್ ಎಲ್ಲ ಪ್ರೈಸ್ ಇರುತ್ತೆ. ಆ ನಿಟ್ಟಿನಲ್ಲಿ ಇದು ರೀಸ್ನೇಬಲ್ ಕಾಸ್ಟ್ ಅಂತ ನನ್ನ ಅನಿಸಿಕೆ. ಹಾಗೆ ಕೇವಲ ನನ್ನ ಕೋರ್ಸ್ ಮಾತ್ರ ಅಲ್ಲ, ನೀವು 3 ಮಂತ್ಸ್ ಡ್ಯೂರೇಷನಲ್ಲಿ ಇಷ್ಟೇ ಸಾಕಾಗೋದಿಲ್ಲ, ಇನ್ನೂ ಕ್ಲಾಸಸ್ಗಳು ಬೇಕಿತ್ತು ಅಂತಾದರೆ ಇನ್ನೂ ಹಲವಾರು ಜನ ಎಜುಕೇಟರ್ಸ್ ಇದ್ದಾರೆ, ಅವರ ನೋಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು, ಅವರ ಬ್ಯಾಚಸ್ಗಳನ್ನ ಜಾಯಿನ್ ಮಾಡ್ಬೋದು. ಎಲ್ಲ ಎಜುಕೇಟರ್ಸ್ಗಳ ಕೋರ್ಸ್ಗಳನ್ನು ಈ 3 ಮಂತ್ಸ್ ಅವಧಿಯಲ್ಲಿ ನೋಡ್ಬೋದು. ಸೊ 3 ಮಂತ್ಸ್ ಬಿಟ್ಟು ಬೇರೆ ಡ್ಯೂರೇಷನ್ ಕೋರ್ಸ್ಗಳು ಇವೆ, ಆದರೂ ಸ್ಟಿಲ್ ಇಫ್ ಯು ಆರ್ ಪ್ಲ್ಯಾನಿಂಗ್ ಫಾರ್ ಕರ್ನಾಟಕ ಫಿಲಿಮ್ಸ್, ದಿಸ್ ಈಸ್ ದಿ ಬೆಸ್ಟ್ ಪಾಸಿಬಲ್ ಆಪ್ಷನ್ ವಿಚ್ ಐ ಕ್ಯಾನ್ ಆಫರ್ ಅಂತ ನಾನು ಹೇಳುವಂಥದ್ದು. ನನ್ನ ಸೈಡಿಂದ ಈ ಒಂದು ಲಿಮಿಟೆಡ್ ಡ್ಯೂರೇಷನಲ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಎಷ್ಟರ ಮಟ್ಟಿಗೆ
ಒಂದು ಕೋರ್ಸ್ ಆಫರ್ ಮಾಡ್ಬೋದು. ಓಕೆ, ಸೊ ಇನ್ನೊಂದು ಅಪ್ಡೇಟ್ನು ಇದೆ, ಪ್ರೈಸ್ ಹೈಕ್ ಆಗ್ತಾ ಇದೆ ಅಂತ, ಯಾಕೆಂದರೆ ಫೈನಾನ್ಷಿಯಲ್ ಎಂಡ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಬೇಕಂತ, ಆದಷ್ಟು ಬೇಗ ನೀವು ಜಾಯ್ನ್ ಆಗ್ಬೋದು, ಯಾಕೆಂದರೆ ಮುಂದೆ 15,000 ಇನ್ನೂ ಜಾಸ್ತಿನೂ ಆಗ್ಬೋದು. ಸೊ ನೀವು ಯೂಸ್ ಮಾಡ್ತಾ ಇದ್ರೆ ಈ ನನ್ನ ಕೋಡ್ ಅಪರ್ಣಲೋ ಅಂತ ಹಾಕಿ, ಕೋಡ್ ಹಾಕಿ. ಹಾಗೆ ಇಲ್ಲಿ ಕೆಳಗೆ ಸ್ಕ್ರೋಲಿಂಗಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ವಾಟ್ಸ್ಆ್ಯಪ್ದು, ನೀವು ಏನಾದರೂ ಸಬ್ಸ್ಕ್ರಿಪ್ಷನ್ ಬಗ್ಗೆ ಡೌಟ್ಸ್ ಇದ್ದರೆ ಟೆಕ್ಸ್ಟ್ ಮಾಡಿ ಕೇಳ್ಬೋದು. ಹಾಗೆ ಈಗ ನೋಡೋಣ, ಸ್ಟಾರ್ಟ್ ಮಾಡೋಣ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದ್ಯಾವುದು ಅಂತ. ಸೊ ಕರ್ನಾಟಕ ರೆಂಟ್ ಆ್ಯಕ್ಟಲ್ಲಿ ಫಸ್ಟ್ ಫಾರ್ಮೋಸ್ಟ್ ನಾವು ನೋಡುವಂಥದ್ದು ಸೆಕ್ಷನ್ 2 ಅಪ್ಲಿಕೇಬಿಲಿಟಿ, ಯಾಕೆಂದರೆ ಕರ್ನಾಟಕ ರೆಂಟ್ ಆ್ಯಕ್ಟ್ ಅಪ್ಲೈ ಆಗತ್ತಾ ಅಥವಾ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಅಪ್ಲೈ ಆಗತ್ತಾ ಅದು ನೋಡಬೇಕಾಗತ್ತೆ. ಸೊ ಅಪ್ಲಿಕೇಬಿಲಿಟಿಲಿ ಯಾವ್ಯಾವ ಥರ ತುಂಬ ಕ್ಯಾಟಗರೀಸ್ ಇದೆ, ಈಗ ಇಷ್ಟು ಸ್ಕ್ವೇರ್ ಮೀಟರ್ಸ್ ಆದರೆ ಹೇಗೆ, ಕಮರ್ಷಿಯಲ್ ಪರ್ಪಸ್ಗೆ ಇದ್ದರೆ ಹೇಗೆ, ನಾನ್ ರೆಸಿಡೆನ್ಷಿಯಲ್ ಪರ್ಪಸ್ ಇದ್ದರೆ ಹೇಗೆ, ಅಥವಾ ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳು ಮಾಡಿರುವಂತಹ ರೆಂಟ್ ಅಥವಾ ಏನು ರೆಂಟ್ ಅಗ್ರಿಮೆಂಟ್ ಇರುತ್ತೆ, ಟೆನೆನ್ಸಿ ಕ್ರಿಯೇಷನ್ ಆಗಿರುತ್ತೆ, ಅಂಥ ಟೈಮಲ್ಲಿ ಕನ್ನಡ ಕರೆಂಟ್ ಅಪ್ಲೈ ಆಗತ್ತಾ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅಪ್ಲೈ ಆಗತ್ತಾ. ಸೊ ಇದು ತುಂಬ ಇಂಪಾರ್ಟೆಂಟ್, ಸೆಕ್ಷನ್ 2 ಇಂಪಾರ್ಟೆಂಟ್, ಹಾಗೆ 27 ಬರುತ್ತೆ, ಅದ್ರಲ್ಲಿ ತುಂಬ ಗ್ರೌಂಡ್ಸ್ ಇದೆ. ಹಾಗೆ ಇದರಲ್ಲೂ ಕೂಡ ಡಿಫ್ರೆಂಟ್ ಏನು ಹೇಳ್ತಾರೆ ಪ್ರಾವಿಷನ್ಸ್, ಸಬ್ ಪ್ರಾವಿಷನ್ಸ್ ಇದೆ, ಅದೆಲ್ಲದೂ ಕೂಡ ಗೊತ್ತಿರಬೇಕು ಸೆಕ್ಷನ್ 2. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಕ್ಲಾಸ್ ಮಾಡ್ತೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದೊಂದು ನೋಡಿಟ್ಕೊಳ್ಳಿ, ಯಾಕೆಂದರೆ ಏನು ಸೆಕ್ಷನ್ 2 ಅಂದರೆ ಏನು, ಹೇಗೆ ಅಪ್ಲೈ ಆಗುತ್ತೆ, ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್ಗೆ ಅಥವಾ ಯಾವ್ಯಾವ ಥರ ಟೆನೆನ್ಸಿಗೆ ಕರ್ನಾಟಕ ರೆಂಟ್ ಆ್ಯಕ್ಟ್ ಅಪ್ಲೈ ಆಗುತ್ತೆ, ರೆಂಟ್ ಎಷ್ಟಿದ್ರೆ ಅಪ್ಲೈ ಆಗುತ್ತೆ, ಸೊ ಎಲ್ಲ ರೆಂಟ್ಗೆ 10,000 ರೆಂಟ್ ಇದ್ರೆ ಕರ್ನಾಟಕ ರೆಂಟ್ ಅಪ್ಲೈ ಆಗುತ್ತಾ ಇಲ್ವೋ, ಆ ಥರ ಒಂದು ಬೇರೆ ಥರ ಅನಾಲಿಟಿಕಲ್ ಅಪ್ರೋಚಲ್ಲಿ ಯೋಚನೆ ಮಾಡಿ ನೋಡಿ ಈ ಸೆಕ್ಷನ್ ಓದ್ಕೊಂಡು, ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸೆಕ್ಷನ್ 3 ಡೆಫಿನಿಷನ್, ಎಲ್ಲ ಆ್ಯಕ್ಟ್, ಕೇವಲ ಕರ್ನಾಟಕ ರೆಂಟ್ ಆ್ಯಕ್ಟ್ ಅಲ್ಲ, ಎಲ್ಲ ಆ್ಯಕ್ಟ್ಗಳಲ್ಲೂ ಇಂಪಾರ್ಟೆಂಟ್ ಟಾಪಿಕ್ ಅದು. ಸೊ ಅದರಲ್ಲಿ ಯಾವ್ಯಾವ ಪ್ರಾವಿಷನ್ಸ್ ಬರುತ್ತೆ, ಯಾವ್ಯಾವ ಡೆಫಿನಿಷನ್ಸ್ ಬರುತ್ತೆ, ಎಲ್ಲದೂ ನೋಡ್ಕೊಂಡು ಹೋಗಿರಬೇಕು. ಸೊ ಈ ಕರ್ನಾಟಕ ಜುಡಿಷಿಯರಿ ಎಕ್ಸಾಮ್ಸಲ್ಲಿ ಪ್ರಿಮೈಸಸ್ ಬಗ್ಗೆ ಕೇಳಿದ್ದಾರೆ ಕ್ವಶನ್ಸು, ಸೊ ಅದನ್ನು ನೋಟ್ ಮಾಡಿದ್ದೇನೆ. ಹಾಗೆ ರೆಸಿಡೆನ್ಷಿಯಲ್ ಪರ್ಪಸ್, ರೆಸಿಡೆನ್ಷಿಯಲ್ ಯೂಸರ್ ಆರ್ ಪರ್ಪಸ್ ಆಫ್ ರೆಸಿಡೆನ್ಸ್, ಸೊ ಇವೆಲ್ಲವೂ ಕೂಡ ಕೇಳಿದ್ದಾರೆ. ಇದನ್ನು ಬಿಟ್ಟು ಈಗ ಬಿಲ್ಡಿಂಗ್ ಅಂತಲೂ ಕೇಳ್ಬೋದು. ಓಕೆ, ಸೊ ತುಂಬ ಒಂದು ಏನು ಡೆಫಿನಿಷನ್ಸ್ ಇದೆ, ಅದನ್ನು ನೋಡ್ಕೊಳ್ಳಿ ಸೆಕ್ಷನ್ 3 ಅಲ್ಲಿರುವಂಥದ್ದು. ನೆಕ್ಸ್ಟ್ ಸೆಕ್ಷನ್ 4 ಟೆನೆನ್ಸಿ ಅಗ್ರಿಮೆಂಟ್ ಟು ಬಿ ಇನ್ ರೈಟಿಂಗ್. ಸೊ ಫಸ್ಟ್ ಇನಿಷಿಯಲ್ ಸೆಕ್ಷನ್ಸ್ ಒಂದು 3-4 ಸೆಕ್ಷನ್ಸು ಇರ್ರೆಸ್ಪೆಕ್ಟಿವ್ ಆಫ್ ಆ್ಯಕ್ಟ್ ಇಂಪಾರ್ಟೆಂಟ್ ಆಗೇ ಆಗಿರುತ್ತೆ, ಯಾವುದೇ ಆ್ಯಕ್ಟ್ ಇರಲಿ, ಎವಿಡೆನ್ಸ್ ಆ್ಯಕ್ಟ್ ಇರಲಿ, ಯಾಕೆಂದರೆ ಡೆಫಿನೇಷನ್ ಅಪ್ಲಿಕೇಬಿಲಿಟಿ ಇರೋದಕ್ಕೆ. ಸೊ ನಿಮಗೆ ಇದೊಂದು ಜಸ್ಟ್ ಒಂದು ಮಾಡಲ್ ಅಂತ ಹೇಳ್ಬೋದು, ಬೇರೆ ಆ್ಯಕ್ಟ್ ಓದಲಿಕ್ಕೂ ಸಹ ಇದು ಒಂದು ಅಪ್ಲಿಕೇಬಿಲಿಟಿ ಇದೆ. ಹಾಗೆ ಇನ್ನೊಂದು ಕೆಲವೊಂದು ಸಲ ಎಕ್ಸ್ಟೆಂಟ್, ಈಗ ಮೊದಲಾದರೆ ಹೋಲ್ ಆಫ್ ಇಂಡಿಯಾ ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಇತ್ತು, ಸೊ ಈಗ ಅಪ್ಲೈಸ್ ಟು ಹೋಲ್ ಆಫ್ ಇಂಡಿಯಾ ಅಂತ ಬರುತ್ತೆ ಆಫ್ಟರ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೀ ಆರ್ಗನೈಸೇಷನ್ ಆ್ಯಕ್ಟ್ ಸೆಕ್ಷನ್ 1 ಅಲ್ಲಿ ಬರುವಂಥದ್ದು. ಸೊ ಜನರಲ್ ಆಗಿ ಹೇಳ್ತಾ ಇರುವಂಥದ್ದು. ಸೊ ಇದು ಸ್ಟೇಟ್ ಲಾ ಅಲ್ಲ, ಕರ್ನಾಟಕ ರೆಂಟ್ ಲಾ. ಸೊ ಇದು ಅದಕ್ಕೆ ಇಟ್ ಅಪ್ಲೈಸ್ ಓನ್ಲಿ ಟು ದಿ ಸ್ಟೇಟ್ ಆಫ್ ಕರ್ನಾಟಕ. ಹಾಗೆ ಆದರೆ ಕೆಲವೊಂದು ಶೆಡ್ಯೂಲ್ಡ್ ಏರಿಯಾಸ್ ಇದೆ, ಫಸ್ಟ್ ಶೆಡ್ಯೂಲ್ ಇದೆ, ಸೆಕೆಂಡ್ ಶೆಡ್ಯೂಲ್ ಇದೆ, ಆ ಥರ ಎಲ್ಲ ಆ ಶೆಡ್ಯೂಲಲ್ಲಿ ಏನು ಹೇಳ್ತಾರೆ ಅದನ್ನು ಕೂಡ ಒಂದು ಜಸ್ಟ್ ಒಂದು ನೋಡಿ ಇಟ್ಕೊಂಡ್ರೆ, ನಾವು ಬಾಹೆಟ್ ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದಲ್ಲ, ಆದರೆ ಎಲ್ಲೋ ಒಂದು ಕಡೆ ಈ ಒಂದು ನಾಲೆಜ್ ನಮಗೆ ಹೆಲ್ಪ್ ಆಗುತ್ತೆ. ಸೊ ಸೆಕ್ಷನ್ 4 ಇದು ಟೆನೆನ್ಸಿ ಅಗ್ರಿಮೆಂಟ್ ಟು ಬಿ ಇನ್ ರೈಟಿಂಗ್, ಹೇಗೆ ಇರಬೇಕು, ರೈಟಿಂಗಲ್ಲಿ ಇರಬೇಕು, ಓರಲ್ಲಿ ಇರಬೇಕಾ, ಅದ್ರ ಬಗ್ಗೆ ಹೇಳುವಂಥ ಒಂದು ಸೆಕ್ಷನ್ನು. ಇನ್ನೊಂದು ನೆಕ್ಸ್ಟ್ ಸೆಕ್ಷನ್, ಸೆಕ್ಷನ್ 5 ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟು, ಇನ್ಹೆರಿಟೇಬಿಲಿಟಿ ಆಫ್ ಟೆನೆನ್ಸಿ, ಟೆನೆನ್ಸಿನ ಹೇಗೆ ಸಕ್ಸೆಸರ್ಸ್ಗೆ ಸಿಗತ್ತಾ, ಎಷ್ಟು ವರ್ಷ ತನಕ ಇರುತ್ತೆ ಟೆನೆನ್ಸಿ ಕಂಟಿನ್ಯೂ ಮಾಡ್ಬೋದು, ಅಂದರೆ ಈಗ ಒಬ್ಬರು ತೀರು ಹೋದರೆ ಆಮೇಲೆ ಅವರ ಮಕ್ಕಳಿಗೆ ಮತ್ತು ಲೀಗಲ್ ರೆಪ್ರೆಸೆಂಟೇಟಿವ್ಸ್ಗೆ ಅಥವಾ ಡಿಪೆಂಡೆಂಟ್ಸ್ಗೆ ಅವರಿಗೆ ಹೇಗೆ ಇನ್ಹೆರಿಟೇಬಿಲಿಟಿ ಆಗುತ್ತೆ, ಹೇಗೆ ಅದು ಉತ್ತರಾಧಿಕಾರಿ ಆಗ್ತಾರೆ, ಆ ಥರ ಒಂದು ಪ್ರಾವಿಷನ್ ಇರುವಂತಹ ಒಂದು ಸೆಕ್ಷನ್ ಇದು. ಸೊ ಇಲ್ಲಿ ತನಕ ಸೆಕ್ಷನ್ 2, 3, 4, 5 4 ಸೆಕ್ಷನ್ ಆಯಿತು, ತುಂಬ ಇಂಪಾರ್ಟೆಂಟು, ಅವಶ್ಯಕವಾಗಿ ಓದಲೇಬೇಕಾ, ಸ್ಕಿಪ್ ಮಾಡದೆ ಓದಲೇಬೇಕಾಗಿರುವಂತಹ ಸೆಕ್ಷನ್ಗಳು. ಅದರ ನಂತರ ಇನ್ನು ಕೆಲವೊಂದ್ಸಲ ಕಂಟ್ರೋಲರ್ ಅಂತೆಲ್ಲ ಇರುತ್ತೆ, ಮಿಡ್ಲ್ ಮೆನ್ ಏಜೆಂಟ್ಸು, ಅದನ್ನೆಲ್ಲ ನಾನು ಓದಬೇಕು ಅಂತ ಹೇಳೋದಿಲ್ಲ, ಆದರೆ ಗೊತ್ತಿರಬೇಕು. ಆದರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೆಕ್ಸ್ಟ್ ಸೆಕ್ಷನ್ನು ಡೈರೆಕ್ಟ್ ಸೆಕ್ಷನ್ 27 ಹೋಗ್ತೇವೆ. ಸೊ ಇದರಲ್ಲಿ ಗ್ರೌಂಡ್ಸು, ಪ್ರೊಟೆಕ್ಷನ್ ಆಫ್ ಟೆನೆಂಟ್ಸ್ ಅಗೇನ್ಸ್ಟ್ ಎವಿಕ್ಷನ್ನು. ಈಗ ಎವಿಕ್ಷನ್ ಮಾಡಬೇಕಾದ್ರೆ ಟೆನೆಂಟ್ಸನ್ನು ಯಾವ್ಯಾವ ಗ್ರೌಂಡಲ್ಲಿ ಎವಿಕ್ಷನ್ ಮಾಡ್ಬೋದು ಹೇಳುವಂಥದ್ದನ್ನು ಗ್ರೌಂಡ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಸೆಕ್ಷನ್ ಮೇಲೆ ತುಂಬ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಓಕೆ, ಸೊ ಇದರಲ್ಲಿ ಪ್ರತಿಯೊಂದು ಗ್ರೌಂಡನ್ನು ನೋಡಿಟ್ಕೊಳ್ಳಿ, ಅರ್ಥ ಆಗಿದ್ರೆ ನಾನು ಇನ್ನೊಂದು ಒಂದು ಕ್ಲಾಸಲ್ಲಿ ಕಮೆಂಟ್ ಮಾಡಿ, ನಾನು ಆವಾಗ ಎಷ್ಟು ಜನ ನೀವು ಕಮೆಂಟ್ ಮಾಡಿದ್ದೀರಿ ಅದನ್ನು ನೋಡಿಕೊಂಡು
ತುಂಬ ಜನ ಕೇಳ್ತಾ ಇದ್ದರೆ ಸೆಕ್ಷನ್ 27 ಮೇಲೆ ಒಂದು ವಿಡಿಯೋ ಮಾಡ್ತೇನೆ. ಓಕೆ, ಸೊ ನಿಮ್ಮ ಒಂದು ಒಪಿನಿಯನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಯಾರಿಗೆ ಯಾವ ರೀತಿಯ ಟಾಪಿಕ್ಗಳು ಬೇಕಾಗಿರುತ್ತೆ ಅಂತ ನಮಗೆ ಗೊತ್ತಾಗೋದು ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡಿದರೆ ಮಾತ್ರ. ಇಲ್ಲಾಂದರೆ ನಾವು ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಹೋಗ್ತಾ ಇರ್ತೇವೆ. ಸೊ ನೀವು ಅದನ್ನು ಹೇಗೆ ಬೇಕಾದರೂ ನನಗೆ ತಿಳಿಸ್ಬೋದು, ಒಂದು ವಾಟ್ಸಪ್ ಮುಖಾಂತರ ಟೆಕ್ಸ್ಟ್ ಮಾಡಿ ಅಥವಾ ಇಮೇಲ್ ಇದೆ, ಆ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಅದನ್ನು ಫಾಲೋ ಮಾಡ್ಬೋದು. ಓಕೆ, ಸೊ ಈ ಕರ್ನಾಟಕ ರೆಂಟ್ ಆ್ಯಕ್ಟ್ ಈ ಒಂದು ಮಾಡ್ತಾ ಇರೋದೇ ನೀವು ತುಂಬ ಜನ ಕೇಳಿದ್ರಿ ಕರ್ನಾಟಕ ರೆಂಟ್ ಆ್ಯಕ್ಟಲ್ಲಿ ಮಾಡಿ ವಿಡಿಯೋ ಮಾಡಿ ಅಂತ ಕೇಳ್ತಾ ಇರೋದಕ್ಕೆ, ಅದಕ್ಕೋಸ್ಕರ ಮಾಡ್ತಾ ಇರೋದು. ಹಾಗೆ ಇನ್ನೂ ಬೇರೆ ಯಾವುದಾದ್ರು ಟಾಪಿಕ್ ಅಥವಾ ಪರ್ಟಿಕ್ಯುಲರ್ ಆಗಿ ಇದೇ ಟಾಪಿಕ್ ಬೇಕು ಹೇಳುವಂಥ ಯಾವ್ದಾದ್ರು ತುಂಬ ಕಷ್ಟ ಅನಿಸುವಂಥ ಟಾಪಿಕ್ಗಳು ಯಾವ್ದಾದ್ರು ಇದ್ದರೆ, ಅದಕ್ಕೆ ಸಂಬಂಧಪಟ್ಟಾಗಿ ಯಾವ್ದಾದ್ರು ಇದ್ದರೆ ಅವಾಗ ಖಂಡಿತವಾಗಿಯೂ ಕಮೆಂಟ್ ಮಾಡಿ ನಾನು ಟ್ರೈ ಮಾಡ್ತೇನೆ ಬರುವಂಥ ದಿನಗಳಲ್ಲಿ ಅದಕ್ಕೆ ಸೂಕ್ತವಾಗಿರುವಂತಹ ಒಂದು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಸೊ ಇದು ಸೆಕ್ಷನ್ 27 ವೆರಿ ವೆರಿ ಇಂಪಾರ್ಟೆಂಟು. ಸೆಕ್ಷನ್ 2 ಹೇಗೆ ಇಂಪಾರ್ಟೆಂಟು, ಹಾಗೆ ಸೆಕ್ಷನ್ 27 ಡಿಫ್ರೆಂಟ್ ಗ್ರೌಂಡ್ಸ್ ಫಾರ್ ಎವಿಕ್ಷನ್ ಆಫ್ ಟೆನೆಂಟ್, ಅದರಲ್ಲಿ ಬೊನಫಿಡೆ ಯೂಸ್ ಅಂತೆಲ್ಲ ಬರುತ್ತೆ, ಅದು ಕೂಡ ಫಾರ್ ದಿ ಬೊನಫಿಡೆ ಯೂಸ್ ಆಫ್ ದಿ ಲ್ಯಾಂಡ್ ಲಾರ್ಡ್, ಅದೊಂದು ಗ್ರೌಂಡ್ ಅಂತ ಇದೆ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಇಮಿಡಿಯೇಟ್ ಪೊಸೆಷನ್ ಯಾರ್ಯಾರಿಗೆ ಸಿಗತ್ತೆ ಅಂತ, ಸೆಕ್ಷನ್ 28 ಟು ಸೆಕ್ಷನ್ 31 4 ಸೆಕ್ಷನ್ ಇದೆ. ಜಸ್ಟ್ ಯಾರ್ಯಾರಿಗೆ ಈಗ ವಿಡಿಯೋಗೆ ಅವೈಲೇಬಲ್ ಇದೆ, ಆ ಒಂದು ರೈಟ್ ಇದೆ, ರೈಟ್ ಟು ರಿಕವರ್ ಇಮಿಡಿಯೇಟ್ ಪೊಸೆಷನ್ ಅಂತ, ಸೊ ಅದನ್ನು ಒಂದು ನೋಡಿಟ್ಕೊಳ್ಳಿ. ಇನ್ನು ಸೆಕ್ಷನ್ 43 ಡಿಸ್ಪ್ಯೂಟ್ ಆಫ್ ರಿಲೇಷನ್ಶಿಪ್ ಆಫ್ ಲ್ಯಾಂಡ್ ಲಾರ್ಡ್ ಆ್ಯಂಡ್ ಟೆನೆಂಟ್. ಸೊ ಆ್ಯಕ್ಚುಲಿ ಟೈಟಲ್ ಮೇಲೆ ಡಿಸ್ಪ್ಯೂಟ್ ಇದ್ದರೆ ಯಾವುದನ್ನು ಪ್ರೈಮ ಫೇಸೇ ಎವಿಡೆನ್ಸ್ ಆಗಿ ಮಾಡ್ಬೋದು ಅಥವಾ ಸ್ಟಾಪೇಜ್ ಆಫ್ ಪ್ರೊಸೀಡಿಂಗ್ಸನ್ನು ಮಾಡ್ಬೋದಾ, ಆ ಥರ ಎಲ್ಲ ಒಂದು ಒಂದು ಕೇಸಸನ್ನು ಡೀಲ್ ಮಾಡಿದ್ದಾರೆ ಸೆಕ್ಷನ್ 43, ಇದು ಇಂಪಾರ್ಟೆಂಟು. ಹಾಗೆ ಸೆಕ್ಷನ್ 44 ನೆಕ್ಸ್ಟ್ ಕೋರ್ಟ್ ಟು ಪ್ರಮೋಟ್ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್, ಇದು ಒಂದು ಕ್ವಶನ್ ಕೇಳಿದ್ದಾರೆ, ಸೊ ಅದಕ್ಕೋಸ್ಕರ ಮಾರ್ಕ್ ಮಾಡಿದ್ದೇನೆ ಇದು ಸೆಕ್ಷನ್ 43 ಸೆಕ್ಷನ್ 44. ಹಾಗೆ ಸೆಕ್ಷನ್ 45 ಇದು ಡೆಪಾಸಿಟ್ ಆಫ್ ರೆಂಟ್ ಡ್ಯೂರಿಂಗ್ ಪೆಂಡೆನ್ಸಿ ಆಫ್ ಪ್ರೊಸೀಡಿಂಗ್ಸ್ ಫಾರ್ ಎವಿಕ್ಷನ್, ಹೇಗೆ ಒಂದು ರೆಂಟನ್ನು ಡೆಪಾಸಿಟ್ ಮಾಡ್ಬೋದು ಪೆಂಡೆನ್ಸಿ ಇರುವಾಗ, ಎವಿಕ್ಷನ್ ಪ್ರೊಸೀಡಿಂಗ್ಸ್ ಪೆಂಡೆನ್ಸಿ ಇರುವಾಗ ಹೇಗೆ ಒಂದು ಡೆಪಾಸಿಟ್ ಮಾಡ್ಬೋದು, ಅದರ ಪ್ರೊಸೀಜರ್ ಏನು ಅಂತ ಸೆಕ್ಷನ್ 45 ಹೇಳಿದ್ದಾರೆ. ನೆಕ್ಸ್ಟ್ 46 ರಿವಿಷನ್ ಅಂತ, ಇದು ಹೈಕೋರ್ಟಿನ ಪವರು, ಸ್ಮಾಲ್ ಕಾಸಸ್ ಕೋರ್ಟು ಅದ್ರ ಬಗ್ಗೆ ಎಲ್ಲ ಹೇಳಿರುವಂಥ ಒಂದು ಸೆಕ್ಷನ್ ಇದು, ಇಂಪಾರ್ಟೆಂಟ್ ಸೆಕ್ಷನ್ ಇದು. ಸೊ ಎಲ್ಲ ಇದರಲ್ಲಿ ಯಾವ್ಯಾವ 15 ಸೆಕ್ಷನ್ಸ್ ಹೇಳಿದ್ದೇನೆ ಎಲ್ಲದು ಇಂಪಾರ್ಟೆಂಟು. ಸೊ ಟೋಟಲ್ ಒಂದು 70 ಸೆಕ್ಷನ್ಸ್ ತನಕ ಇದೆ ಕರ್ನಾಟಕ ರೆಂಟ್ ಆ್ಯಕ್ಟಲ್ಲಿ. ಸೊ ಅದರಲ್ಲಿ ನಾನು ಫಿಲ್ಟರ್ ಮಾಡಿ ನಿಮಗೆ ಇಷ್ಟೇ 15 ಸೆಕ್ಷನ್ಸ್ ಅಂತ ಹೇಳ್ತಿದ್ದೇನೆ. ಸೊ ಅಟ್ಲೀಸ್ಟ್ ಇದನ್ನು ಓದ್ಕೊಳ್ಳಿ ಎಕ್ಸಾಮ್ ಟೈಮ್. ಸೊ ನಾನು ಶಾರ್ಟ್ಕಟ್ ಅಂತ ಹೇಳ್ತಾ ಇಲ್ಲ, ಲಾಸ್ಟ್ ಮೊಮೆಂಟ್ಗೆ ಪ್ರಿಪ್ರೇಷನ್ ನೀವು ಮಾಡಿಕೊಂಡು ಗಡ್ಬಿಡಿ ಬೀಳೋದಕ್ಕಿಂತ ಈಗಲಿಂದನೇ ಈ ಒಂದು 15 ಸೆಕ್ಷನ್ಸಲ್ಲಿ ಥರೋ ಆಗಿ ಆಮೇಲೆ ಉಳಿದ ಸೆಕ್ಷನ್ಗಳನ್ನು ಓದ್ತಾ ಹೋದರೂ ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸೆಕ್ಷನ್ 49 ಇದು ಕೂಡ ಎಸೆನ್ಷಿಯಲ್ ಸಪ್ಲೈ ಆರ್ ಸರ್ವಿಸ್. ಈಗ ಎಸೆನ್ಷಿಯಲ್ ಸಪ್ಲೈನ ಹೇಗೆ ಕಟ್ ಆಫ್ ಮಾಡ್ಬೋದಾ, ಕಟ್ ಮಾಡ್ಬೋದಾ ಲ್ಯಾಂಡ್ ಲಾರ್ಡು. ಈಗ ಉದಾಹರಣೆಗೆ ನಾನು ಟೆನೆಂಟ್ ಆಗಿರ್ತೇನೆ, ನನ್ನ ಲ್ಯಾಂಡ್ ಲಾರ್ಡ್ಗೆ ನಾನು ರೆಂಟ್ ಪೇ ಮಾಡಿದಿದ್ರೆ ಆ ಲ್ಯಾಂಡ್ ಲಾರ್ಡು ನನಗೆ ಬರುವಂತಹ ಕರೆಂಟ್ ಕನೆಕ್ಷನ್ನು ಅಥವಾ ವಾಟರ್ ಸಪ್ಲೈ ಅದನ್ನೆಲ್ಲ ಕಟ್ ಮಾಡ್ಬೋದಾ ಅಥವಾ ವಿತ್ಹೋಲ್ಡ್ ಮಾಡ್ಬೋದಾ ಹೇಳುವಂಥ ಒಂದು ಪ್ರಾವಿಷನ್ನು, ಅದು ಸರಿನಾ ತಪ್ಪ ಮಾಡಿದ್ರೆ ಏನಾಗತ್ತೆ ಅದನ್ನು ಸೆಕ್ಷನ್ 49 ಹೇಳಿದ್ದಾರೆ. ಹಾಗೆ ಇದು ಇಂಪಾರ್ಟೆಂಟ್. ಸೆಕ್ಷನ್ 50 ಜುರಿಡಿಕ್ಷನ್ ಆಫ್ ಸಿವಿಲ್ ಕೋರ್ಟ್ಸ್ ಬ್ಯಾಡ್ ಅಂಡ್ ರೆಸ್ಪೆಕ್ಟ್ ಆಫ್ ಸರ್ಟನ್ ಮ್ಯಾಟರ್ಸ್. ಸೊ ಎಲ್ಲದಕ್ಕೂ ಸಿವಿಲ್ ಕೋರ್ಟಿಗೆ ಹೋಗಲಿಕ್ಕೆ ಆಗೋದಿಲ್ಲ ಕರ್ನಾಟಕ ರೆಂಟ್ ಆ್ಯಕ್ಟ್ ಪ್ರಾವಿಷನ್ಸಲ್ಲಿ. ಅದಕ್ಕೋಸ್ಕರ ನಮಗೆ ಅಪ್ಲಿಕೇಬಿಲಿಟಿ ಗೊತ್ತಿರಬೇಕು ಸೆಕ್ಷನ್ 2 ಕರ್ನಾಟಕ ರೆಂಟ್ ಆ್ಯಕ್ಟ್ ಅಪ್ಲೈ ಆದರೆ ಸಿವಿಲ್ ಕೋರ್ಟಿಗೆ ಬಾರ್ ಇದೆ, ಅದರ್ವೈಸ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಮುಖಾಂತರ ಹೋದರೆ ಸಿವಿಲ್ ಕೋರ್ಟ್ ರೈಟ್ ಇದು ಸೂಟ್ ಫಾರ್ ಪೊಸೆಷನ್ ಸೂಟ್ ಫಾರ್ ಎವಿಕ್ಷನ್ ಅಂತೆಲ್ಲ ಹಾಕ್ತಾರೆ. ಸೊ ಸಿವಿಲ್ ಕೋರ್ಟ್ ಇಸ್ ಹ್ಯಾವಿಂಗ್ ಜುರಿಡಿಕ್ಷನ್. ಓಕೆ, ಸೊ ಯಾವ್ಯಾವ ಮ್ಯಾಟರಲ್ಲಿ ಸಿವಿಲ್ ಕೋರ್ಟ್ಗೆ ಜುರಿಡಿಕ್ಷನ್ ಇಲ್ಲ ಅದನ್ನು ನಾವು ತಿಳ್ಕೊಳ್ಬೇಕು. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟ್ ಸೆಕ್ಷನ್ 15 ಸೆಕ್ಷನ್ಸ್ ಇಂಪಾರ್ಟೆಂಟು. ಸೊ ನಾನು ಎಷ್ಟೋ ಸೆಕ್ಷನ್ಗಳನ್ನ ಸ್ಕಿಪ್ ಮಾಡಿದ್ದೇನೆ, ಅಪ್ ಟು 70 ಸೆಕ್ಷನ್ಸ್ ಇದ್ದರೂ 50 ತನಕ ಮಾತ್ರ ಹೇಳಿದ್ದೇನೆ. ಯಾಕೆಂದರೆ ಇಷ್ಟುಗಳನ್ನು ಮಾತ್ರ ನಮ್ಮ ಪ್ರೀವಿಯಸ್ ಇಯರಲ್ಲಿ ಕೇಳಿದ್ರು. ಇನ್ನೂ ಯಾವುದಾದ್ರು ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ನೀವು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ನನಗೆ ತಿಳಿಸ್ಬೋದು. ಹಾಗೆ ಡೌಟ್ಸ್ ಇದ್ದರೆ ಏನಾದರೂ ಆವಾಗಲೇ ಹೇಳಿದಾಗೆ ಇದೆಲ್ಲದು ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಯಾವುದೇ ಮುಖಾಂತರ ಬೇಕಾದರೂ ನನ್ನ ರೀಚ್ ಆಗಿ ನನಗೆ ತಿಳಿಸ್ಬೋದು ನಿಮ್ಮ ಒಂದು ಡೌಟ್ಸ್ ಏನಿದೆ. ಸೊ ಡೌಟ್ಸ್ ಕ್ಲಾರಿಫಿಕೇಶನ್ ನಾನು ಡೈರೆಕ್ಟಾಗಿ ಅನ್ಅಕಾಡೆಮಿಲಿ ಮಾಡ್ತೇನೆ ಸ್ಪೆಷಲ್ ಲೈವ್ ಕ್ಲಾಸ್ ಅಟೆಂಡ್ ಆಗಿ, ಅಥವಾ ಯೂಟ್ಯೂಬ್ ಲೈವ್ ಕ್ಲಾಸಸ್ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೇನೆ ಏಪ್ರಿಲಿಂದ. ಕೇಸ್ ಲಾಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನೆಲ್ಲ ಸಾಲ್ವ್ ಮಾಡೋಣ, ಆವಾಗ ಸ್ವಲ್ಪ ನಮ್ಮ ಭಾಷೆಯಲ್ಲಿ ಸ್ವಲ್ಪ ನಮಗೆ ಹೆಲ್ಪ್ ಆಗುತ್ತೆ. ಯಾರ್ಯಾರು ಕನ್ನಡ ಅಂತ ಕೇಳ್ತಿದ್ದೀರಿ ಅವರೆಲ್ಲರಿಗೂ
ಈ ಕನ್ನಡದಲ್ಲಿ ಕ್ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಅನ್ಅಕಾಡೆಮಿಲೂ ಕನ್ನಡ ಕ್ಲಾಸ್ಗಳನ್ನು ತೊಗೊಳ್ತಿದ್ದೇನೆ ಬೆಳಗ್ಗೆ, ಕರ್ನಾಟಕ ಕನ್ನಡ ಜಜ್ಮೆಂಟ್ಗಳ ಬಗ್ಗೆಯೂ ಸಹ. ಸೊ ಅದಕ್ಕೆ ಕೂಡ ಅಟೆಂಡ್ ಆಗಿ ನನ್ನ ಪ್ರೊಫೈಲ್ ಲಿಂಕನ್ನು ಕೊಟ್ಟಿದ್ದೇನೆ. ಹಾಗೆ ಅನ್ಅಕಾಡೆಮಿ ಬಗ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ. ಇನ್ನೂ ಸ್ವಲ್ಪ ಆಫರ್ ಇದೆ 24th March ತನಕ, ಅಂದರೆ ಇವತ್ತಿನ ತನಕ 3 months ಆಫರ್ ಅಂತ ಹೇಳಿದ್ದೆ. 6 months ತೊಗೊಂಡ್ರೆ ನಿಮಗೆ 1 ತಿಂಗಳ ಸಬ್ಸ್ಕ್ರಿಪ್ಷನ್ನೇ ಫ್ರೀ ಸಿಗತ್ತೆ. ಸೊ ಮಿನಿಮಮ್ 6 months ತೊಗೊಂಡ್ರೆ. ಸೊ ಬೇರೆ ಬೇರೆ ಒಂದು ಕ್ಯಾಟಗರಿ ಇದೆ. ಸೊ ನೋಡಿ ನೀವು ಇಂಟ್ರೆಸ್ಟ್ ಇದೆ ತೊಗೊಳ್ಬೋದು. ತುಂಬ ಜನ ನಾರ್ತಲ್ಲಿಂತೂ ತುಂಬ ಜನ ತೊಗೊಳ್ತಾರೆ, ತುಂಬ ಜನ ಪ್ಲಸ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಸೊ ಯಾಕೆಂದರೆ ಅಷ್ಟು ಎಕ್ಸಾಮ್ ಓರಿಯೆಂಟೇಷನ್ ಇರುತ್ತೆ ಅವರಲ್ಲಿ. ಸೊ ಹಾಗೆ ಆಫರ್ ಕೂಡ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನಾನು ಆಲ್ರೆಡಿ ಹೇಳಿದಾಗೆ. ಹಾಗೆ ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ ಇನ್ನೊಂದು ಬೆನಿಫಿಟ್ ಅಂದರೆ ಮೇನ್ಸ್ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗಿದೆ, ನೀವು ಅದನ್ನು ಬರಿಬೋದು. ಡೇಟ್ ಅನೌನ್ಸ್ ಆಗಿದೆ, ಒಂದು 90 ಮಿನಿಟ್ಸ್ಗೆ 8-10 ಕ್ವೆಶನ್ಗಳಿರುವಂಥದ್ದು. ಸೊ ಅದು ಒಂದು ಇಂಪಾರ್ಟೆಂಟ್ ಒಂದು ನೋಟಿಫಿಕೇಷನ್. ಹಾಗೆ ಮಧ್ಯಪ್ರದೇಶ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪ್ರಿಪ್ರೇಷನ್ ಬ್ಯಾಚ್ 6 months ಡ್ಯೂರೇಷನ್ ಇರುವಂಥದ್ದು. ಸೊ ಇದು ಆಲ್ರೆಡಿ March 16th ಸ್ಟಾರ್ಟ್ ಆಗಿದೆ, ಸ್ಟಿಲ್ ನೀವು ಜಾಯ್ನ್ ಆಗ್ಬೋದು. ಇನ್ನೊಂದು ಫ್ರೀ ಮಾಕ್ ಟೆಸ್ಟ್ ಸೀರೀಸ್ ಆಲ್ರೆಡಿ ಆಕ್ಸಲೇಟ್ 1.0 ಅದೆಲ್ಲ ಇದೆ. ಇದು 3.0, ಇದು 3rd edition ಇದು. ಸೊ ನೀವು ಅಟೆಂಡ್ ಆಗಿದ್ದು ಇದು ಮಾತ್ರ ಫ್ರೀ ಆಗಿ ಆಗುವಂಥದ್ದು, ಸ್ಕಿಪ್ ಮಾಡಲೇಬೇಡಿ. ಕೋರ್ ಸಬ್ಜೆಕ್ಟ್ಸ್ ಮೇಲೆ ಆಗುವಂಥ ಮಾಕ್ ಟೆಸ್ಟ್ಗಳು ಎಷ್ಟು ಅಟೆಂಪ್ಟ್ ಮಾಡ್ತಿರೋ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ GK ಮೇಲೂ ಕೋರ್ಸಸ್ಗಳಿವೆ ಈ ಒಂದು ಮಾಕ್ ಟೆಸ್ಟ್ಗಳು. ಒಂದೇ ಬ್ಯಾಚ್ ಅಲ್ಲ, ತುಂಬ ಬ್ಯಾಚಸ್ಗಳು ಚಾಲ್ತಿಯಲ್ಲಿವೆ. ಸೊ ಯಾವ ಬ್ಯಾಚಸ್ನಲ್ಲಿ ಬೇಕಾದರೂ ಪ್ಲಸ್ ಸಬ್ಸ್ಕ್ರೈಬರ್ಸ್ ಜಾಯ್ನ್ ಆಗ್ಬೋದು. ಅದ್ರ ಜೊತೆ ಐಕಾನಿಕ್ ಜುಡಿಷರಿ ಐಕಾನಿಕ್ ಕ್ಯಾಟಗರಿ ಇದೆ, ಇದು ಕೂಡ ಮೇನ್ಸ್ ಎಕ್ಸಾಮ್ ಟೆಸ್ಟ್ ಫೋಕಸ್ ಸೀರೀಸು. ಐಕಾನಿಕ್ ಜಾಯ್ನ್ ಆದರೆ ಮಿನಿಮಮ್ 6 months ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದು ನೀವು ಜಾಯ್ನ್ ಆಗ್ಬೋದು, ಆವಾಗ ಪ್ಲಸ್ ಸಬ್ಸ್ಕ್ರಿಪ್ಷನ್ ಬೆನಿಫಿಟ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಮೆಂಟರ್ಶಿಪ್ ಬೆನಿಫಿಟ್. ಸೊ ನಿಮಗೆ ಪರ್ಸ್ನಲೈಸ್ ಆಗಿ ನಿಮಗೆ ಕೋಚ್ ಅಂತಲೇ ಹೇಳ್ಬೋದು. ನಿಮಗೆ ಹೇಗೆ ನಿಮ್ಮ ಎಕ್ಸಾಮ್ಗೆ ಹೇಗೆ ಪ್ರಿಪ್ರೇಷನ್ ಮಾಡಬೇಕು, ನೀವು ಬ್ಯುಸಿ ಲೈಫಲ್ಲಿ ನಿಮಗೆ ಹೇಗೆ ಟೈಮ್ ಹೇಗೆ ಡಿವೈಡ್ ಮಾಡ್ಕೊಡ್ಬೇಕು ಅಂತ ಗೊತ್ತಾಗೋದಿಲ್ಲ, ಯಾವುದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ, ಆ ಥರ ಎಲ್ಲ ಡೌಟ್ಸ್ ಇರುವಾಗ ನಿಮಗೆ ಪರ್ಸ್ನಲೈಸ್ಡ್ ಆಗಿ ನಿಮಗೆ ಮೆಂಟರ್ ಸಿಗ್ತಾರೆ. ಅದ್ರ ಪ್ರಕಾರ ನಿಮ್ಮ ಒಂದು ಶೆಡ್ಯೂಲ್ ಪ್ರಕಾರ ನಿಮಗೆ ಹೇಗೆ ಓದಬೇಕು, ಯಾವ ಸಬ್ಜೆಕ್ಟನ್ನು ಫಸ್ಟ್ ಓದಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ತಿಳಿಸ್ಕೊಡ್ತಾರೆ. ಹಾಗೆ ಡೌಟ್ ಸಾಲ್ವಿಂಗ್ ಸೆಷನ್ಸ್ಗಳು ಕೂಡ ಇರ್ತವೆ. ಇದು ಪ್ರೈಸ್ ಬಗ್ಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ 3 months ಆದರೆ ನಿಮಗೆ ಡಿಸ್ಕೌಂಟ್ ಎಲ್ಲ ಅಪ್ಲೈ ಆಗಿ ನನ್ನ ಕೋಡ್ ಅಪರ್ಣರ ಅಂತ ಹಾಕಿದರೆ ಟೋಟಲ್ 15,420 rupees ಆಗುತ್ತೆ. ಸೊ ಐ ಥಿಂಕ್ ಇಟ್ ಈಸ್ ಅಫೋರ್ಡೆಬಲ್. ನೀವು ತುಂಬ ಒಂದು ಎಕ್ಸಾಮ್ ಓರಿಯೆಂಟೆಡ್ ಅಂತ ಇದ್ದರೆ ಯು ಕ್ಯಾನ್, ಯಾಕೆಂದರೆ ನಂದು ಕೋರ್ಸ್ ಅಷ್ಟೇ ಅಲ್ಲ ಎಲ್ಲರದ್ದು ಕೋರ್ಸ್ ಸಿಗುತ್ತೆ. ಸೊ ನಂದು ಕೋರ್ಸ್ ಆದರೆ ಹಾಂ ಆಫ್ ಕೋರ್ಸ್ ಒಂದು ಕೋರ್ಸಿಗೆ ಜಾಸ್ತಿ ಅಂತ ನಾನು ಹೇಳ್ತೇನೆ. ಆದರೆ ಕೇವಲ ಒಂದು ಕೋರ್ಸ್ ಅಲ್ಲ, ಎಲ್ಲರೂ ಕೋರ್ಸ್ ಸಿಗೋದಕ್ಕೆ ಇಟ್ ಈಸ್ ಆನ್ ಅಫೋರ್ಡೆಬಲ್ ಪ್ರೈಸ್ ಅಂತ ನಾನು ಹೇಳುವಂಥದ್ದು. ಇನ್ನು ಅನ್ಅಕಾಡೆಮಿ ಯೂಟ್ಯೂಬ್ ಜುಡಿಷರಿ ಚಾನಲ್ ಇದೆ, ಅದರಲ್ಲಿ ಕೂಡ ಲೈವ್ ಕ್ಲಾಸಸ್ಗಳಾಗ್ತವೆ, ಅದನ್ನು ಕೂಡ ವಾಚ್ ಮಾಡಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಇದೆ ಅಪರ್ಣ ಭಟ್ ಅಂತ, ಹಾಗೆ ಟೆಲಿಗ್ರಾಮ್ ಗ್ರೂಪ್ ಇದೆ. ಗ್ರೂಪಲ್ಲಿ ಕೆಲವೊಂದು ನೋಟ್ಸ್ ಅಂದರೆ ಇಂಪಾರ್ಟೆಂಟ್ ಜಜ್ಮೆಂಟ್ಸ್ ಅದನ್ನೆಲ್ಲ ಸರ್ಕ್ಯುಲೇಟ್ ಮಾಡ್ತಿರ್ತೇನೆ. ಸೊ ಅದಕ್ಕೆ ಕೂಡ ನೀವು ಜಾಯ್ನ್ ಆಗ್ಬೋದು. ಓಕೆ, ಹೀಗೆ ನಿರಂತರವಾಗಿ ನನ್ನ ಚಾನೆಲ್ ವೀಕ್ಷಣೆ ಮಾಡ್ತಾ ಇರಿ, ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸಿ, ಯಾವುದಾದ್ರೂ ಡೌಟ್ಸ್ ಇದ್ದರೆ ನನಗೆ ರೀಚ್ ಆಗಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಒಂದು ಲಿಂಕನ್ನು ಶೇರ್ ಮಾಡಿ. ಕೀಪ್ ವಾಚಿಂಗ್, ಥ್ಯಾಂಕ್ ಯು. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್, ಥ್ಯಾಂಕ್ ಯು.